ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಸಿಗುತ್ತಾ ಸಿಗಲ್ವಾ ಇವತ್ತು ನಿರ್ಣಾಯಕವಾದಂಥ ದಿನ ಯಾಕಂತ ಹೇಳಿದ್ರೆ ಇಪ್ಪತ್ತೊಂಬತ್ತಕ್ಕೆ ಡೆಡ್ ಲೈನ್ ಕೊಡಲಾಗಿತ್ತು ಇವತ್ತು ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರಾ ಅಥವಾ ಮೂಗಿಗೆ ತುಪ್ಪ ಸೂರುವಂತಹ ಕೆಲಸ ಆಗುತ್ತಾ ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಎರಡು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಮೊನ್ನೆ ಕೂಡ ನಾವು ಗಮನಿಸಿದ್ವಿ ಇಪ್ಪತ್ತೆರಡಕ್ಕೆ ಯಾವ ರೀತಿಯಾಗಿ ಶಕ್ತಿ ಪ್ರದರ್ಶನ ಆಯಿತು ಪಂಚಮಸಾಲಿ ಸಮುದಾಯದ ಅಂತೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹಾಗಾಗಿ ಇವತ್ತು ಗಡುವು ಕೊಟ್ಟಿದ್ದಾರೆ ಇವತ್ತು ಡೆಡ್ಲೈನ್ ಇವತ್ತು ಸರ್ಕಾರಕ್ಕೆ ಕೊಟ್ಟಂಥ ಟೈಮ್ ಇವತ್ತು ಮುಕ್ತಾಯ ಆಗ್ತಿದೆ ಹಾಗಾಗಿ ಪಂಚಮಸಾಲಿಗಳ ಚಿತ್ತ ಈಗ ಸಿ ಎಂ ಬೊಮ್ಮಾಯಿ ನಿರ್ಧಾರದತ್ತ ಸರ್ಕಾರಕ್ಕೂ ಕೂಡ ಪಂಚಮಸಾಲಿಗಳಿಂದ ಟೆನ್ಷನ್ ಶುರುವಾಗಿದೆ ಈಗ ಕೊಟ್ಟ ಭರವಸೆಯನ್ನ ಉಳಿಸ್ಕೊಳ್ತಾರ ಹಾಗಾದ್ರೆ ಅಂದರೆ ಸಿಹಿ ಸುದ್ದಿ ಕೊಡ್ತಾರಾ ಅಥವಾ ತೇಪೆ ಹಸ್ತಾರ ಅನ್ನೋದು ಬಹಳ ಮುಖ್ಯ ಇಲ್ಲಿ ಯಾಕಂತೇಳಿದ್ರೆ ಮೊನ್ನೆ ಯತ್ನಾಳ್ ಹೇಳಿದರು ಬಸವಜೆ ಮೃತ್ಯುಂಜಯ ಹೇಳಿದರು ಸ್ವಾಮೀಜಿಗಳು ಆಮೇಲೆ ಕಾಶ್ಯಪ್ನವರು ಎಲ್ಲ ಶಾಸಕರು ಮಾಜಿ ಶಾಸಕರು ಪಂಚಮಸಾಲಿ ಸಮುದಾಯದವರು ನಮಗೆ ಇಪ್ಪತ್ತೊಂಬತ್ತಕ್ಕೆ ಅನೌನ್ಸ್ಮೆಂಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ನಮಗೆ ಶತಸಿದ್ಧ ಸಿಕ್ಕೇ ಸಿಗುತ್ತೆ ಅಂತೇಳಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವತ್ತು ಸಂಜೆ ಐದು ಗಂಟೆಗೆ ಎರಡು ಮಹತ್ವದ ಸಭೆಗಳಿದ್ದಾವೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದರಲ್ಲಿ ಚರ್ಚೆ ಆಗುತ್ತೆ ಗಾಂಧಿ ಭವನದಲ್ಲಿ ಪಂಚಮಸಾಲಿ ಸ್ವಾಮೀಜಿ ನೇತೃತ್ವದ ಕೂಡ ಸಭೆ ಇದೆ ಈಗಾಗಲೇ ಮಧ್ಯಂತರ ವರದಿ ಕೂಡ ಕೈ ಸೇರಿದೆ ಹಿಂದುಳಿದ ಆಯೋಗದ ಮಧ್ಯಂತರ ವರದಿ ಕಂಪ್ಲೀಟ್ ಅಲ್ಲ ಮಧ್ಯಂತರ ವರದಿ ಅದು ಬಟ್ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಇನ್ನೊಂದು ಎರಡು ಮೂರು ತಿಂಗಳ ಕಾಲಾವಕಾಶ ಬೇಕಾಗುತ್ತೆ ಅದಕ್ಕೆ ಅದು ವರದಿ ಬಂದ ಮೇಲೆ ಘೋಷಣೆ ಮಾಡ್ತಾರೆ ಈಗ ಮತ್ತೇನಾದರೂ ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸ ಏನಾಗುತ್ತಾ ಸಿ ಎಮ್ ತೀರ್ಮಾನ ನೋಡಿಕೊಂಡು ಸಮುದಾಯ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂಥ ನಿರ್ಧಾರಕ್ಕೆ ಬರುತ್ತೆ ನಿನ್ನೆ ಕೂಡ ಗಾಂಧಿ ಭವನದಲ್ಲಿ ಪಂಚಮಸಾಲಿಗಳು ಸಭೆ ನಡೆಸಿದರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನೋಡಿ ಇವತ್ತು ಸರ್ಕಾರಕ್ಕೂ ಕೂಡ ಒಂದು ರೀತಿ ಅಗ್ನಿ ಪರೀಕ್ಷೆ ಹೇಗೆ ಅದರಿಂದ ಹೊರಬರ್ತಾರೆ ಮೀಸಲಾತಿಯ ಈ ಒಂದು ಬಿಸಿತುಪ್ಪ ಏನಿದೆ ಸವಾಲು ಏನಿದೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಮೀಸಲಾತಿ ನೋಡಿ ಎಲ್ಲ ಸಮುದಾಯಗಳು ಒಂದೊಂದು ಸಮುದಾಯ ಅದರಲ್ಲೂ ಪಂಚಮಸಾಲಿ ಮೀಸಲಾತಿ ಘೋಷಣೆ ಮಾಡದೇ ಇದ್ದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅಂದರೆ ಇಪ್ಪತ್ತ್ಮೂರು ಚುನಾವಣೆಗೆ ಆ ಸಮುದಾಯದಿಂದ ಪಾಠ ಕಲಿಸುವಂಥ ಎಚ್ಚರಿಕೆಯನ್ನು ಈಗಾಗಲೇ ಸಮುದಾಯದ ನಾಯಕರು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಶ್ರೀಧರ್ ಇವತ್ತು ನಿರ್ಣಾಯಕವಾದಂಥ ದಿನ ಸರ್ಕಾರಕ್ಕೂ ಕೂಡ ಮತ್ತು ಆ ಪಂಚಮಸಾಲಿ ಸಮುದಾಯದ್ರಿಗೂ ಕೂಡ ಏನೆಲ್ಲ ಆಗ್ಬೋದು ಅದರ ಬಗ್ಗೆ ಏನಾದರೂ ಪ್ರಮುಖವಾಗಿ ಸುಳಿವೇನಾದರೂ ಸಿಕ್ಕಿದೆಯಾ ಅಥವಾ ಮೂಗಿಗೆ ತುಪ್ಪ ಸೂರುವಂಥ ಪ್ರಯತ್ನ ಏನಾದರೂ ಆಗಬಹುದಾ ಅಂತ ಪ್ರಭು ಖಂಡಿತವಾಗಿ ಇವತ್ತು ಬೆಳಗಾವಿಯ ಚಳಿಗಾಲ ಅಧಿವೇಶನದ ಕೊನೆಯ ದಿನ ಅಂತ ಹೇಳ್ಬೋದು ಇವತ್ತು ಸಂಜೆ ಏನಂದರೆ ಇವತ್ತು ಅಧಿವೇಶನ ಮುಕ್ತಾಯಗೊಳ್ಳುತ್ತೆ ಹೀಗಾಗಿ ಇವತ್ತು ಪ್ರಮುಖವಾಗಿ ಸರ್ಕಾರದ ನಿರ್ಧಾರಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮೀಸಲಾತಿ ವಿಚಾರ ಇವತ್ತು ಏನಂದರೆ ಏಕಕಾಲದಲ್ಲಿ ಎರಡು ಪ್ರಮುಖ ಸಭೆಗಳು ನಡೆಯಲಿದ್ದಾವೆ ಒಂದು ಸಾಯಂಕಾಲ ಏನು ಐದು ಗಂಟೆಗೆ ಏನಿದೆ ಬೆಳ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಂದರೆ ಮೀಸಲಾತಿ ಪಂ ಸಮುದಾಯಕ್ಕೆ ಮೀಸಲಾತಿ ನೀಡುವ ವಿಚಾರವಾಗಿ ಒಂದು ಮಹತ್ವದ ತೀರ್ಮಾನವನ್ನು ಸಚಿವ ಸಂಪುಟ ಸಭೆಯಲ್ಲಿ ಸಭೆಯಲ್ಲಿ ತೆಗೆದುಕೊಳ್ತಾರನ್ನುವಂಥ ಒಂದು ನಿರೀಕ್ಷೆ ಈಗ ಪಂಚಾಂಶಾಲಿ ಸಮುದಾಯ ಇಟ್ಟುಕೊಂಡಿದೆ ಇನ್ನೊಂದು ಕಡೆ ಏನಂದರೆ ಸಂಜೆ ಐದು ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಏನಂದರೆ ಅಲ್ಲಿ ಏನು ಕೂಡಲ್ ಸಂಗಮ ಶ್ರೀಗಳ ನೇತೃತ್ವದಲ್ಲಿ ಬಸವರ ಪಾಟ್ಯತ್ನಾಗಿರ್ಬೋದು ವಿಜಯಾನಂದ ಆಗಿರ್ಬೋದು ಲಕ್ಷ್ಮೀ ಹಬ್ಬಾಳ್ಕರ್ ಆಗಿರ್ಬೋದು ಇರಣ್ಣ ಕರಡ ಆಗಿರ್ಬೋದು ಹೀಗೆ ಕಾಂಗ್ರೆಸ್ ಪಿಯ ಏನು ಪಂಚಮಸಾಲಿಯ ಸಮುದಾಯದ ನ ಮುಖಂಡರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸಭೆ ನಡೆಸಲಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ನೋಡಿಕೊಂಡು ಪಂಚಾಂಶಾಲಿ ಸಮುದಾಯದ ಏನು ಮುಖಂಡರಿದ್ದಾರೆ ಆ ಒಂದು ಸಮಾಜನೇ ಸಮಾಜ ಏನಿದೆ ಅದು ತನ್ನ ಮುಂದಿನ ಹೋ ಹೋರಾಟದ ನಡೆಯಾಗಿರ್ಬೋದು ಅಥವಾ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಇವತ್ತು ಸಂಜೆ ಪ್ರಕಟವಾಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಪ್ರಭು ಇದು ಚುನಾವಣೆ ವರ್ಷ ಹೀಗಾಗಿ ಸರ್ಕಾರಕ್ಕೂ ಮತ್ತು ಪಂಚಾಂಶಾಲಿ ಸಮುದಾಯಕ್ಕೂ ಇಬ್ಬರೂ ಕೂಡ ಈಗ ಮೀಸಲಾತಿ ವಿಚಾರದಲ್ಲಿ ಟೆನ್ಷನ್ ಶುರುವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಎರಡು ವರ್ಷಗಳಿಂದ ಪಂಚಾಂಶಲ್ಲಿ ಸಮುದಾಯ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂಡು ಬಂದಿತ್ತು ಅದು ಕೊನೆಯ ಅಂತಿಮ ಹೋರಾಟ ಅಂತೇಳಿ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಒಂದು ಕರೆಯನ್ನು ಕೊಟ್ಟಿದ್ದರು ಇಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನ ಪಂಚಾಂಶಲ್ಲಿ ಸಮುದಾಯದ ಜನರು ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಆದರೆ ಮತ್ತೆ ಮುಖ್ಯಮಂತ್ರಿಗಳು ಏನೋ ಪಂಚಾಂಸಲ್ಲಿ ಸಮುದಾಯದ ಮುಖಂಡರನ್ನು ಕರೆದು ಮಾತನಾಡ್ತಾರೆ ಆ ಬಳಿಕ ಏನಂದರೆ ಮಧ್ಯಂತರ ವರದಿಯನ್ನು ಅಂದರೆ ಹಿಂದುಳಿದ ಆಯೋಗದ ಆಯೋಗದಿಂದ ಒಂದು ಮಧ್ಯಂತರ ವರದಿಯನ್ನು ತರಿಸಿಕೊಂಡಿದ್ದಾನೆ ಜೊತೆಗೆ ಇದೇ ಇಪ್ಪ ಇಪ್ಪತ್ತೊಂಬತ್ತಂದರೆ ಇವತ್ತು ಏನಂದರೆ ಪಂಚಾಂಶಲ್ಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಒಂದು ಏನಂದರೆ ಒಂದು ಸಾಲಿ ಮುಖಂಡರಿಗೆ ಬಸವಣ್ಣ ಪಾಟೀಲ್ ಎತ್ನಾಳ್ ಆಗಿರ್ಬೋದು ವಿದ್ಯಾನಂದ ಕಾಶ್ಯಪ್ಪ ಆಗಿರ್ಬೋದು ಇವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದ ಸಾಲಿ ಸಮುದಾಯ ಏನು ಆರಂಭದಲ್ಲಿ ಇವತ್ತು ಪಂಚ ಏನು ಮೀಸಲಾತಿ ತೊಗೊಂಡು ಹೋಗ್ತೀವಿ ಇಲ್ಲವಾದ ಸುವರ್ಣ ಸುಧಾರ ಮುತ್ತಿಗೆ ಹಾಕ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆ ಕೊಡ್ಕೊಂಡು ಬಂದಂಥ ಏನು ಸಾಲಿ ಸಮುದಾಯ ಏನಿದೆ ಆ ಸಮುದಾಯದಲ್ಲಿ ಒಂದು ಕಡೆ ಸಿ ಎಮ್ ಕೊಟ್ಟಂಥ ಮತ್ತೊಂದು ಭರವಸೆಗೆ ಒಂದು ಒಪ್ಪಿಕೊಂಡು ಆ ಒಂದು ಹೋರಾಟವನ್ನು ಬಿಡ್ತಾರೆ ಮುತ್ತಿಗೆ ಹೋರಾಟವನ್ನು ಬಿಡ್ತಾರೆ ಇವತ್ತು ಪ್ರಮುಖವಾಗಿ ಇಲ್ಲಿವರೆಗೆ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವ ಏನಾಗಿರ್ಬೋದು ಅಥವಾ ಹಿಂದೆ ಯಡಿಯೂರಪ್ಪನ ಸರ್ಕಾರ ಆಗಿರ್ಬೋದು ನಿರಂತರವಾಗಿ ಬಿಜೆಪಿ ಸರ್ಕಾರ ಬಂದ ಬಳಿಕ ಏನು ಏನು ಪ್ರಮುಖವಾಗಿ ಪಂಚಾಂಶಾಲಿ ಸಮುದಾಯಕ್ಕೆ ಕೊಟ್ಟಂಥ ಭರವಸೆಗಳಿದಾವೆ ಎಲ್ಲವೂ ಭರವಸೆ ಕೂಡ ಈವರೆಗೂ ಕೂಡ ಇಡೇ ಇರಲ್ಲ ಹಾಗಾಗಿ ಇವು ಇವತ್ತು ಏನು ಪಂಚಾಂಶಾಲಿ ಸಮುದಾಯದವರಿಗೆ ವಿಜಯೋತ್ಸವಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅವಕಾಶ ಮಾಡಿಕೊಡ್ತಾರೆ ಆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಏನಂದರೆ ಈ ತೀರ್ಮಾನವನ್ನು ತೆಗೆದುಕೊಂಡು ಮೀಸಲಾತಿ ಕೊಡ್ತೀವಿ ಅನ್ನೋಂಥ ಘೋಷಣೆಯನ್ನು ಮಾಡ್ತಾರೆ ಅಥವಾ ಸೇಮ್ ಕೊಡುವಂಥ ಭರವಸೆ ಏನಿದೆ ಆ ಭರವಸೆ ಅವರಿಗೆ ಲಿಖಿತ ರೂಪದಲ್ಲಿ ಬೇಕಾ ಅಥವಾ ಈಗ ಸಂಪುಟ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಂಡಿದೆ ಅನ್ನೋಂಥ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ ಅನ್ನೋದು ಕೂಡ ಈಗ ಬಹಳ ಕುತೂಹಲ ಕೆಲಸಿದೆ ಅಂತ ಹೇಳ್ಬೋದು ಏನಂದರೆ ಇದು ಚುನಾವಣಾ ವರ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಏನಂದರೆ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಎಲ್ಲರೂ ಕೂಡ ತಮ್ಮ ರಾಜಕೀಯವಾಗಿ ಒಂದು ತಮ್ಮ ಪಕ್ಷದ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ ಹಾಗಾಗಿ ಏನು ಪಂಚಮ್ಸಾಲಿ ಸಮುದಾಯ ಶ್ರೀಗಳೇನಿದ್ದಾರೆ ಒಂದು ವೇಳೆ ಸರ್ಕಾರ ಮತ್ತೆ ಕೊಟ್ಟ ಮಾತನ್ನು ತಪ್ಪಿದರೆ ಆಗ ಸ್ತ್ರೀಗಳು ಏಕಾಂಗಿಯಾಗಿ ಹೋರಾಟಕ್ಕೆ ಧುಮುಕ್ತಾರೆ ಯಾಕಂದರೆ ಈಗಾಗಲೇ ಏನಂದರೆ ಬೆಳಗಾವಿ ಜಿಲ್ಲೆಯ ಪ್ರಮುಖ ಮತಕ್ಷೇತ್ರಗಳಲ್ಲಿ ಒಂದು ಪಂಚಮಸಾಲಿ ಸಮುದಾಯದ ಸಮಾವೇಶ ನಡೆಸುವ ಮೂಲಕ ಅದು ಗೋಕಾಕ್ ಆಗಿರ್ಬೋದು ಅರಬಾವಿ ಆಗಿರ್ಬೋದು ಹುಕ್ಕೇರಿ ಆಗಿರ್ಬೋದು ಹೀಗೆ ಏನು ಪ್ರಮುಖ ಬಿ ಜೆ ಪಿ ನಾಯಕರು ಇದ್ದಾರೆ ಘಟಾನು ಘಟನೆ ಆಗ್ತದೆ ಅಲ್ಲಿ ಒಂದು ಸಮಾವೇಶ ನಡೆಸುವ ಮೂಲಕ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಏನಂದರೆ ಮೀಸಲಾತಿ ಕೊಡದೇ ಇದ್ದಾರೆ ಅದರ ಪರಿಣಾಮ ಈ ಬಿ ಜೆ ಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರಕ್ಕೆ ಆಗುತ್ತೆ ಅನ್ನೋಂಥ ಒಂದು ಸಂದೇಶವನ್ನು ಸ್ವತಃ ಸ್ತ್ರೀಗಳು ಕೂಡ ನೀಡಿದ್ದಾರೆ ಸ್ವತಃ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ನೀಡಿರ್ತಕ್ಕಂಥದ್ದು ಈ ಎಲ್ಲೋ ಕಳೆದ ಏನು ಎರಡು ಮೂರು ಸಮಾವೇಶಗಳಿಂದ ಬಸವನಗೌಡ ಪಾಟೀಲ್ ಅವರ ಭಾಷಣ ಒಂದಿಷ್ಟೆಲ್ಲ ಒಂದು ಕಡೆ ಸರ್ಕಾರದ ಬಗ್ಗೆ ಮೃದುವಾಗಿದೆ ಅಂತ ಹೇಳ್ಬೋದು ಸಿ ಎಂ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಈ ಹಿಂದೆ ಏನು ಕಠೋರವಾಗಿ ವಾಗ್ದಾಳಿ ಇದ್ರು ಆ ವಾಗ್ದಾಳಿಗೆ ಎಲ್ಲೇ ಒಂದು ಕಡೆ ಹೈಕಮಾಂಡ್ ಬ್ರೇಕ್ ಹಾಕಿದಂತೆ ಕಾಣುತ್ತೆ ಆದರೆ ಇವತ್ತು ಪ್ರಮುಖವಾಗಿ ಪಂಚಮ್ಸಲಿ ಸಮುದಾಯಕ್ಕೆ ಮೀಸಲಾತಿ ವಿಚಾರವಾಗಿ ಸರ್ಕಾರ ಒಂದು ವೇಳೆ ಏನಾದರೂ ಮೀಸಲಾತಿ ಕೊಟ್ಟರೆ ಆಗ ಪಂಚಮಸಲಿ ಸಮುದಾಯದ ಜನ ಏನಿದ್ರೆ ಅದು ಬೆಳಗಾವಿಯಲ್ಲಿ ಒಂದು ವಿಜಯೋತ್ಸವನ ಆಚರಿಸ್ತಾರೆ ಅಂತ ಹೇಳ್ಬೋದು ಒಂದು ವೇಳೆ ಸರ್ಕಾರ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡದೇ ಇದ್ದರೆ ಆಗ ಏನು ಶ್ರೀಗಳ ನೇತೃತ್ವದಲ್ಲಿ ನಡೆಯುವಂಥ ಸಭೆ ಏನಿದೆ ಭಾಳ ಮಹತ್ವ ಪಡೆದುಕೊಳ್ಳುತ್ತೆ ಆ ಒಂದು ಸಭೆಯ ಬಳಿಕ ಮುಂದೆ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಬೇಕು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಒಂದು ಪಂಚಮಸಾಲಿ ಸಮುದಾಯ ಬರುತ್ತೆ ಆ ಸಮುದಾಯದ ಮುಂದಿನ ನಿರ್ಧಾರ ಏನಿದೆ ನಿರ್ಧಾರ ಮುಂಬರ್ತಕ್ಕಂಥ ಚುನಾವಣೆ ಏನಿದೆ ಚುನಾವಣೆಯ ದಿಕ್ಸೂಚಿ ಆಗಲಿದೆ ಅಂತ ಹೇಳ್ಬೋದು ಯಾಕಂದರೆ ಅನೇಕ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಪಂಚಮಸಾಲಿ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅದರಲ್ಲೂ ಉತ್ತರ ಕರ್ನಾಟಕ ಅಂದರೆ ಬಿ ಜೆ ಪಿಯ ಭದ್ರಕೋಟೆ ಲಿಂಗಾಯತ್ ಮತಗಳೇ ಬಿ ಜೆ ಪಿಯ ಒಂದು ಏನು ವೋಟ್ ಬ್ಯಾಂಕ್ ಅಂತ ಹೇಳ್ಬೋದು ಆಗ ಮ ಲಿಂಗಾಯತ ಮತಗಳ ವಿಭಜನೆ ಆಗೋದು ಖಚಿತ ಇಲ್ಲಿ ಪ್ರಭು ಆ ಒಂದು ಕಾರಣಕ್ಕಾಗಿ ಈಗ ಸರ್ಕಾರ ಪಂಚಮಸಾಲಿ ಮೀಸಲಿ ಕೊಡುತ್ತಾ ಇಲ್ವೋ ಅನ್ನೋಂಥ ಒಂದು ಏನು ಆತಂಕ ಈಗಾಗಲೇ ನಿರ್ಮಾಣವಾಗಿದೆ ಯಾಕಂದರೆ ಕುರುಬ ಸಮುದಾಯ ಆಗಿರ್ಬೋದು ಮಾ ಮಾದಿಗ ಸಮುದಾಯ ಆಗಿರ್ಬೋದು ಮಡಿವಾಳ ಸಮುದಾಯ ಆಗಿರ್ಬೋದು ಬೇಡ ಜಂಗಮ್ ಸಮುದಾಯ ಹೀಗೆ ಅನೇಕ ಸಮುದಾಯಗಳು ಸರ್ಕಾರದ ಮೇಲೆ ಮೀಸಲಾತಿಗಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾವೆ ಹೀಗಾಗಿ ಈಗ ಮೀಸಲಾತಿ ಅಗ್ನಿ ಪರೀಕ್ಷೆಯಲ್ಲಿ ಸರ್ಕಾರ ತೆಗೆದುಕೊಳ್ಳುವಂಥ ಒಂದೊಂದು ನಿರ್ಧಾರ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕಠಿಣವಾದಂಥ ಒಂದು ಏನು ಸವಾಲನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ಇವತ್ತು ಅಂತ್ಯ ಆಗುತ್ತಾ ಅಥವಾ ಮತ್ತೆ ಶುರುವಾಗುತ್ತಾ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಸಾಕಷ್ಟು ಗಡುವುಗಳಾದವು ಸಮಾವೇಶಗಳು ಶಕ್ತಿ ಪ್ರದರ್ಶನಗಳು ಎ ಮೀಸಲಾತಿ ಕೊಟ್ಟರೆ ಇವತ್ತು ಘೋಷಣೆ ಮಾಡಿದರೆ ವಿಜಯೋತ್ಸವ ಸನ್ಮಾನ ಮುಖ್ಯಮಂತ್ರಿಗಳಿಗೆ ತುಲಾಭಾರ ಮಾಡ್ತಾರೆ ಕಲ್ಸಕ್ರೆಯಿಂದ ಇಲ್ಲದೇ ಇದ್ದರೆ ಮತ್ತೆ ಹೋರಾಟ ಶುರುವಾಗುತ್ತೆ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ಆ ಸಮುದಾಯ ಸರ್ಕಾರಕ್ಕೆ ಅಂದರೆ ಬಿ ಜೆ ಪಿಗೆ ಪಾಠ ಕಲಿಸೋಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ ಅದು ಆ ಸಮುದಾಯದ ನಾಯಕರ ಎಚ್ಚರಿಕೆ ಕೂಡ ಆಗಿದೆ